ಎಲ್ಲರಿಗೂ ನಮಸ್ಕಾರ. ಎರಡು ಮೂರು ವಾಕ್ಯಗಳಲ್ಲಿ ಮುಗಿಸಬೇಕು ಅಂತ ಹೇಳಿದ್ದಾರೆ ಅಷ್ಟು. ನಾನು ಅದಕ್ಕೆ ಔಪಚಾರಿಕವಾಗಿ ಏನು ಹೇಳೋದಿಲ್ಲ. ನೋಡಿ, ಈ ಪ್ರಾತಿನಿಧ್ಯ ಅನ್ನೋದು ಇದೆಯಲ್ಲ, ಎಲ್ಲರ ಪರವಾಗಿ ಹೇಳೋದು ಅನ್ನೋದೇ ಗೌರವ ಅಂತ ತಿಳ್ಕೊಳ್ತೀನಿ. ಇದು ಸಾಂದರ್ಭಿಕ ಕೂಡ, ಯಾಕೆ ಅಂದರೆ ಈಗ ಇಲ್ಲಿ ಸಲಹಾ ಸಮಿತಿಯಲ್ಲಿ ಯಾರ್ಯಾರು ಸದಸ್ಯರಿದ್ದರೋ ಅವರು ಕೆಲವ್ರನ್ನ ಆಯ್ಕೆ ಮಾಡಿ ಅವ್ರ ಕಣ್ಣಿಗೆ ಬಿದ್ದಿರ್ತೀವಿ ನಾವು ಕೆಲವರು. ಅದು ಒಂದು ರೀತಿಯಲ್ಲಿ ಅದೃಷ್ಟನೂ ಇರ್ಬೋದು, ಶೋಧನೆಯ ಫಲನೂ ಇರ್ಬೋದು ಅದು. ಆದರೆ ಅವ್ರ ಕಣ್ಣಿಗೆ ಬೀಳೋದಕ್ಕೆ ನಾವು ಮಾಡಿರೋ ಕೆಲಸಗಳು ಎಲ್ಲರಿಗೂ ಪ್ರಕಟ ಆಗಬೇಕಲ್ಲ. ಅದಾಗೋದಕ್ಕೆ ತುಂಬ ಜನ ಶ್ರಮ ಪಟ್ಟಿರ್ತಾರೆ. ಅಂದರೆ ಈಗ ನನ್ನ ವೈಯಕ್ತಿಕ ಉದಾಹರಣೆ ಹೇಳೋದಾದರೆ, ಒಂದು 60-70 ನನ್ನ ನಾಟಕಗಳನ್ನ ನಿರ್ದೇಶನ ಮಾಡಿದರೆ, ಒಂದೊಂದರಲ್ಲಿ 20-30 ಜನ ಕೆಲಸ ಮಾಡಿದರೆ, ನಾವು ಒಂದು ಪೋಸ್ಟರ್ ಮೇಲೆ ನಾಟಕಕಾರಂದು ನಿರ್ದೇಶಕಂದು ಹೆಸರು ಹಾಕ್ಕೊಂಡಿರ್ತೀವಿ. ಅವ್ರು ಮಾಡಿದ ಕೆಲಸದ ಫಲ, ಅದರ ಶ್ರೇಯ ಎಲ್ಲ ನಮ್ಮ ಕತ್ತಿಗೆ ಮಾಲೆಯಾಗಿ ಬಂದು ಸೇರುತ್ತೆ. ಅದಕ್ಕೆ ಈ ಪ್ರಾತಿನಿಧ್ಯ ಅನ್ನೋದು ಜವಾಬ್ದಾರಿ ಅಂತ ತಿಳ್ಕೊಳ್ತೀನಿ. ನಮ್ಮಲ್ಲಿ ನಾನು ಹಲವ್ರ ಪರವಾಗಿ ಇದು ಹೇಳ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡು ಹೇಳ್ತಿದ್ದೀನಿ. ನಮಗೆ ಪ್ರಶಸ್ತಿ ಬಂದಿರ್ಬೋದು ವೈಯಕ್ತಿಕವಾಗಿ, ಆದರೆ ಇದ್ರ ಹಿಂದೆ ಕೆಲಸ ಮಾಡಿ ನಮಗೆ ಪ್ರಶಸ್ತಿ ಬರೋ ಥರ ಮಾಡಿದವರು ತುಂಬ ಜನ ಇದ್ದಾರೆ. ಅವರ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಮಾತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಇನ್ನೊಂದು ಹೇಳ್ತೀನಿ, ಇವರು ಸಚಿವರು ಆ ಪೌರಕಾರ್ಮಿಕೆ ಉದಾಹರಣೆ ಕೊಟ್ಟಾಗ ನಮಗೆ ಬಂದಿದ್ದನ್ನ ನಮಗಿಂತ ಅರ್ಹರು ಬೇರೆಯವರು ಇದ್ದಾರೆ ಅಂತ ಹೇಳಿ ಕೊಡೋ ಥರದ್ದು ಮನೋಭಾವ ನಮ್ಮಲ್ಲಿ ಬರಬೇಕಂದ್ರೆ ಈ ಪ್ರಾತಿನಿಧ್ಯದ ಒಂದು ಪರಿಕಲ್ಪನೆ ನಾವು ಮೈಗೂಡಿಸ್ಕೋಬೇಕು ಅಂತ ತಿಳ್ಕೊಳ್ತೀನಿ. ಇಲ್ಲದಿದ್ರೆ ನಮಗೆ ಅದನ್ನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಭಾಳ ಒಳ್ಳೆಯ ಉದಾಹರಣೆ ನೀವು ಕೊಟ್ರಿ ಅಂತ ನಾನು ತಿಳ್ಕೊಳ್ತೀನಿ. ನಾ ಕಡೆಯದು ಇನ್ನೊಂದು ಹೇಳ್ತೀನಿ. ನೋಡಿ, ಬದಲಾದ ಕಾಲದಲ್ಲಿ ಹಿಂದಿನ ಈ ನಿಯಮಗಳನ್ನು ನಾವು ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಒಪ್ಕೋಬೇಕಾಗತ್ತೆ. ಈ ಒಂದು 50-60-70 ವರ್ಷದ ಹಿಂದೆ ನಿರ್ದೇಶಕ ಅನ್ನೋ ಪರಿಕಲ್ಪನೆ ರಂಗಭೂಮಿಗೆ ಇರಲಿಲ್ಲ. ನಾವು ಯಾವಾಗಲೂ ಹೇಳ್ತೀನಿ, ರಂಗಭೂಮಿ ನಟನಿಗೆ ಸೇರಿದ್ದು, ಇದು ನಟನ ಮಾಧ್ಯಮ, ನಟರ ಮಾಧ್ಯಮ ಇದು ರಂಗಭೂಮಿ. ನಿರ್ದೇಶಕ ಅಂತ ಇರಲಿಲ್ಲ. ಆಮೇಲೆ ಪಾಶ್ಚಾತ್ಯ ರಂಗಭೂಮಿಯ ಅಥವಾ ಈಗ ಆಧುನಿಕ ರಂಗಭೂಮಿಯ ಒಂದು ಪರಿಕಲ್ಪನೆಗಳು ಬಂದು ನಿರ್ದೇಶಕ ಅನ್ನೋನು ಮೇಲೆ ಬಂದಿದ್ದು. ಹಿಂದೆ ಎಷ್ಟು ಜನ ಈ ಕೆಲಸ ಮಾಡಿದಿರೋರಿಗೆ ನಾನು ಗುರುತಿಸಿದೀವ, ನಾಟಕದಲ್ಲಿ ಮುಖ್ಯ ಪಾತ್ರ ಮಾಡ್ತಾ ಇದ್ದವರೇ ನಾಟಕ ಕಂಪನಿಯ ಮಾಲೀಕರಾಗಿದ್ದರಾಗ ಅಲ್ವಾ. ನಾವು ಹೆಸರು ಹೇಳ್ತಾ ಇದ್ದು ನಟರನ್ನು ಗುರುತಿಸಿ ನಾಟಕದ ಕಂಪನಿ ಹೆಸರು ಹೇಳ್ತಿದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಹೊಸ ರೀತಿಯಲ್ಲಿ ಎಲ್ಲವನ್ನು ನೋಡೋದನ್ನು ನಾವು ಸದಾ ಮಾಡ್ತಿರಬೇಕು ಅನ್ನೋದನ್ನು ನಾನು ಒಪ್ಕೋತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.